ಬಿಬಿಎಂಪಿ ಅಂತ ಹೇಳೋದು ಒಂದು ಕಸದ ಮಾಫಿಯಾ. ತಾವು ನಾವು ನೀವು ಯೋಚನೆ ಮಾಡೋ ಮಟ್ಟದಲ್ಲಿ ಇಲ್ಲ ಆ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇರೋದು. ಇವತ್ತು ಆಟೋ ನಾವು ಸಹ ಹೇಳಿದೀವಿ, ಆಟೋ ಮತ್ತು ಅವರ ಯಾರು ಆಟೋ ಕಾರ್ಮಿಕರಿದ್ದಾರೆ ಅವ್ರಿಗೆ ನೇರ ಪಾವತಿಗೆ ತಗೊಂಡ್ ಬನ್ನಿ ಅಂತೇಳಿ, ತಗೊಂಡ್ ಬರಲ್ಲ. ಯಾಕಂತ ಹೇಳಿದ್ರೆ 2017ರಲ್ಲಿ ನಾವು ಹೋರಾಟ ಮಾಡಿ ಅವಾಗ ಇದ್ದಿದ್ದು 45,000 ಜನಕ್ಕೆ ಸಂಬಳಗಳು ಕೊಡ್ತಾ ಇದ್ರು. ನ್ಯಾಯ ಬಯೋಮೆಟ್ರಿಕ್ ಬಂದಾಗ ಅದು 18,000 ಬಂದು ನಿಂತಿದೆ. ಅಂದ್ರೆ 8,000 ಜನಕ್ಕೆ ಬೋಗಸ್ ಇದ್ರು ಅಂತ ತಮ್ಮ ಗಮನಕ್ಕೆ ಬಂದು ಗೊತ್ತಾಗ್ಬೇಕು. ಯಾಕಂದ್ರೆ ಇದು ಸಾರ್ವಜನಿಕರ ಹಣ, ಯಾವ ಮಟ್ಟದಲ್ಲಿ ಲೂಟಿ ಮಾಡ್ತಾ ಇದ್ರು. ಸೇಮ್ ಇವಾಗಲೂ ಸಹ ಆಟೋ ಮತ್ತು ಆಟೋ ಇದರಲ್ಲಿ ಅದೇ ಲೂಟಿ ನಡೀತಾ ಇದೆ. ಒಂದೇ ಒಂದು ಆಟೋ ಡ್ರೈವರ್ ಗಳಿಗೆ ಆಗ್ಲಿ ಹೆಲ್ಪರ್ ಗಳಿಗೆ ಇವಾಗ್ಲೂ ESIPF ಯಾವ ಝೋನ್ ಅಲ್ಲೂ ಕರೆಕ್ಟ್ ಆಗಿ ಕಟ್ತಾ ಇಲ್ಲ. ಹಲವಾರು ಕೇಸ್ಗಳನ್ನ ಬಂದು SC/ST ಕಮಿಷನ್ ಕೊಟ್ಟಿದ್ವಿ, ಮತ್ತೆ ಸಭಾ ಕರ್ಮಚಾರಿ ಕಮಿಷನ್ ಕೊಟ್ಟಿದ್ವಿ, ಬೇರೆಯವ್ರಿಗೆ ಕೊಟ್ಟಿದ್ವಿ, ಇದರಲ್ಲಿ ಏನೂ ಆಗಿಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ DLCಗೆ ಕೊಟ್ಟಿದ್ವಿ. ಒಂದೇ ಒಂದು ಕನ್ಸಲೇಷನ್ ಗೆ BBMP ನಲ್ಲಿ ಇರುವ ಒಂದೇ ಒಂದು ಅಧಿಕಾರಿ ಬಂದಿಲ್ಲ, ಯಾರು ಬರೋದಿಲ್ಲ. ಅದು ಕಮಿಷನರ್ ಅವರು DLC ಬಂದು ಅದನ್ನ ಫಾರ್ವರ್ಡ್ ಮಾಡಿ ಕಮಿಷನರ್ಗೆ BBMP ಕಾಲ ಲೇಬರ್ ಕಮಿಷನರ್ ಹತ್ರ ಹೋಗಿದೆ. ಲೇಬರ್ ಕಮಿಷನರ್ ನೋಟಿಸ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. 6 ತಿಂಗಳಿಂದ ನೋಡ್ತಾ ಇದ್ದೀನಿ ನಾನೊಂದು 8 ಸಲ ಆದ್ರೂ ಮಿನಿಸ್ಟರ್ ಮುಂದೆ ಅವ್ರಿಗೆ ಹೇಳಿದೀವಿ BBMPಗೆ ನೋಟಿಸ್ ಕೊಡಿ ಅಂತೇಳಿ. ಲೇಬರ್ ಡಿಪಾರ್ಟ್ಮೆಂಟ್ ಇನ್ನೂ ಕಳಿಸಿಲ್ಲ. ಎಷ್ಟು ಹಲವಾರು ಕಾರ್ಮಿಕರು ಸಾಯ್ತಾ ಇದ್ದಾರೆ, ತುಂಬಾ ಕಾರ್ಮಿಕರು ಹಲವಾರು ರೋಗಗಳಿಂದ. ಯಾಕಂತ ಹೇಳಿದ್ರೆ ನೀವು ಬೆಂಗಳೂರು ಮಹಾನಗರ ಅಂತ ಹೇಳೋದು, ಪ್ರಪಂಚದಾದ್ಯಂತ ಕೆಲಸ ಮಾಡೋರೆಲ್ಲರೂ ಬೆಂಗಳೂರಲ್ಲಿ ಇದ್ದಾರೆ. ಅದರಿಂದ ಪ್ರಪಂಚದಲ್ಲಿರುವ ಎಲ್ಲಾ ರೋಗನು ಈ ಬೆಂಗಳೂರಲ್ಲಿ ಈ ಕಾರ್ಮಿಕರಿಗೆ ಫಸ್ಟ್ ಬರೋದು. ಅವ್ರಿಗೆ ಗ್ಲೌಸ್ ಕೊಡಲ್ಲ, ಮಾಸ್ಕ್ ಕೊಡಲ್ಲ, ಏನು ಕೊಡಲ್ಲ. ಅವ್ರದ್ದು ಏನೋ ಬೆಳಗಿನ ಊಟ ಕೊಡ್ತಾ ಇದ್ರು, ಅದನ್ನು BJP ಸರ್ಕಾರ ಬಂದು ಅದನ್ನು ನಿಲ್ಲಿಸ್ಬಿಟ್ರು. ಇವತ್ತು ಅವ್ರಿಗೆ ಬೆಳಗ್ಗೆ ನಾಶ ಸಮೇತ ಇಲ್ಲ. ಸದ್ರಾಮಯ್ಯನ ಅನ್ನರಾಮಯ್ಯ ಅಂತ ಕರೆದ್ರು, ಅದು ಸಹ ಹೋಯ್ತು. ಅದ್ರ ಬಗ್ಗೆ ಯಾವುದು ಚಿಂತೆ ಇಲ್ಲ ಅವ್ರಿಗೆ. ಅದನ್ನ ದಯವಿಟ್ಟು ಮಾಧ್ಯಮ ಇವತ್ತು ಅದು ಮಾತ್ರ ಅಲ್ಲ, 2016-17ರಲ್ಲಿ ಅವ್ರಿಗೆ ಹರಿಯರ್ಸ್ ಬಂದಿದ್ದು ಕೋಟಿಗಟ್ಟಲೆ ಹಣ ತಿಂದಿದ್ದಾರೆ. ಅದು ಸಹ ಲೋಕಾಯುಕ್ತಕ್ಕೆ ಕೊಟ್ಟದ್ದು ಅಲ್ಲೇ ಬಿದ್ದಿದೆ. ಅದು ಒಂದೇ ಒಂದು ಅಡಿ ಮುಂದೆ ಹೋಗಿಲ್ಲ. ಒಂದೇ ಮಾನೇಕರ ಒಂದು ವಲಯದಲ್ಲಿ ಕಡಿಮೆ ಅಂದ್ರೆ ಒಂದು 28 ಕೋಟಿ ರೂಪಾಯಿ ತಿಂದಿದ್ದಾರೆ ಕಾಂಟ್ರಾಕ್ಟರ್ಗಳು. ಕಾರ್ಮಿಕರ ಹೆಸರಿಗೆ RTGS ಮಾಡಬೇಕಾಗಿದ್ದ ಹಣನ ಡೈರೆಕ್ಟ್ ಕಾಂಟ್ರಾಕ್ಟರ್ಗಳದ್ದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅವರೇ ತಿಂದಿದ್ದಾರೆ. ಹಲವಾರು ಇದೆಲ್ಲ ಹಲವಾರು ವಿಷಯಗಳಿದೆ. ಇದೆಲ್ಲ ಒಂದು ಆ ಕಾರ್ಮಿಕರಿಗೆ ಸಿಗ್ಬೇಕಾಗಿದ್ದು. ಅಂದ್ರೆ ಆ ಕಾರ್ಮಿಕರನ್ನ ಈ ಸಮಾಜ ಸಮೇತ ಹೇಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತೇಳೋದಕ್ಕೆ ಇದೊಂದು ಜೀವಂತ ಘಟನೆ. ಆ ಗಾರ್ಬೇಜ್ ಮಾಫಿಯಾವನ್ನ ಮಟ್ಟ ಹಾಕ್ಬೇಕಾದ್ರೆ ತಾವೆಲ್ಲರೂ ಶ್ರಮ ಪಟ್ರೆ ಇವತ್ತಿಗೂ ನೋಡಿ ಎಷ್ಟರ ಮಟ್ಟಿಗೆ ಅಂದ್ರೆ ಬರೀ ಮನೆಗಳಲ್ಲಿ ಕಸ ಎತ್ತಕ್ಕೆ ಜನ ಬರೋದೇ ಕಮ್ಮಿ ಇರುತ್ತೆ. ಬರೀ ಹಾಸ್ಪಿಟಲ್ಗಳು ಹೋಟೆಲ್ಗಳು ದೊಡ್ಡ ದೊಡ್ಡದು ಇಂಥದ್ದು ಮಾತ್ರ ಕಸ ಎತ್ತಾರೆ, ಬಾಕಿ ಎಲ್ಲ ಕಸ ರೋಡಿಗೆ ಬಂದಿದ್ದು. ಇದು ಕಾಣಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಸಮೇತ ತಾವೆಲ್ಲರೂ ತನಿಖೆ ವರದಿ ಮಾಡಿ ಗೊತ್ತಾಗುತ್ತೆ.